ಎಲ್ಲರಿಗೂ ಆನಂದ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2023ಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೇಳಿರ್ತಾರೆ. ಈ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಂಪ್ಯೂಟರ್ ಬಗ್ಗೆ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ಏನಾದರೂ ಆನಂದ ಶ್ರೀ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕನ್ನು ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ. ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಕಂಪ್ಯೂಟರ್ ಎಂದರೇನು? ಕಂಪ್ಯೂಟರ್ ಎನ್ನುವುದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಪ್ರೋಗ್ರಾಮ್ಗಳು ಒದಗಿಸಿದ ಸೂಚನೆಗಳ ಆಧಾರದ ಮೇಲೆ ಪ್ರಕ್ರಿಯೆ, ಲೆಕ್ಕಾಚಾರ ಹಾಗೂ ಕಾರ್ಯಾಚರಣೆ ಮಾಡುವ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದೆ. ಕಂಪ್ಯೂಟರ್ ಪಿತಾಮಹ ಎಂದು ಯಾರಿಗೆ ಕರೆಯುತ್ತಾರೆ ಅಂತ ನೋಡೋದಾದರೆ ಚಾರ್ಲ್ಸ್ ಬ್ಯಾಬೇಜ್ರವರನ್ನು, ಆಧುನಿಕ ಕಂಪ್ಯೂಟರನ್ನು ಹೋಲುವ ಅನಾಲಿಟಿಕಲ್ ಇಂಜಿನ್, ವಿಶ್ಲೇಷಣಾತ್ಮಕ ಇಂಜಿನನ್ನು ವಿನ್ಯಾಸಗೊಳಿಸಿದ್ರು ಇವರನ್ನು. ಅದಕ್ಕೋಸ್ಕರ ಏನಂತ ಗಣಕಯಂತ್ರದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟು, ವಿಶ್ವದ ಮೊದಲ ಕಂಪ್ಯೂಟರ್ ಯಾವುದು ಅಂತ ನೋಡೋದಾದರೆ ಎನೆಕ್. ಎನೆಕ್ ಅಂದರೆ ಎಲೆಕ್ಟ್ರಿಕಲ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕ್ಯುಲೇಟರ್ ಎನ್ನುವುದು ವಿಶ್ವದ ಮೊದಲ ಕಂಪ್ಯೂಟರ್ ಆಗಿದೆ. ನೆಕ್ಸ್ಟ್ ನೋಡೋಣ, ಗಣಕಯಂತ್ರದ ಭಾಗಗಳನ್ನು ನೋಡೋದಾದರೆ ಮಾನಿಟರ್ ನೋಡ್ಬೋದು ನೀವು, ಸಿ ಪಿ ಯು, ಇಲ್ಲಿ ಮೌಸು, ಮತ್ತು ಕೀಲಿಮಣಿ, ಮತ್ತು ಸ್ಪೀಕರು, ಪ್ರಿಂಟರು, ಎಚ್ ಡಿ ಡಿ, ರ್ಯಾಮು, ಮತ್ತು ಮದರ್ ಬೋರ್ಡು ಇದಿಷ್ಟು, ಮತ್ತು ಮೈಕ್ರೋಫೋನು, ಇವುಗಳೆಲ್ಲವನ್ನು ಕೂಡ ನೋಡ್ಬೋದು. ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಇನ್ ಕನ್ನಡ ಅಂದರೆ ಗಣಕಯಂತ್ರದ ಭಾಗಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ನೋಡೋಣ, ಕಂಪ್ಯೂಟರ್ನ ಪಾಯಿಂಟಿಂಗ್ ಡಿವೈಸ್ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಕಂಪ್ಯೂಟರ್ನ ಪಾಯಿಂಟಿಂಗ್ ಡಿವೈಸ್ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂದರೆ ಮೌಸ್, ಇದರಲ್ಲಿ ಎಡ ಬಟನ್ನು ಮತ್ತು ಬಲ ಬಟನ್ನು ಮತ್ತು ಸ್ಕ್ರೋಲ್ ವೀಲ್ ಇರುತ್ತೆ ಎಂಬ ಮೂರು ಮುಖ್ಯ ಭಾಗಗಳಿರ್ತವೆ. ಮೊದಲನೇದಾಗಿ ನಮಗೆ ಕಂಪ್ಯೂಟರ್ನ ಪಾಯಿಂಟಿಂಗ್ ಡಿವೈಸ್ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಮೌಸ್ಗೆ ಕರೀತಾರೆ ಅಂತ ಗೊತ್ತಿರಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ. ಏಳನೇ ಪ್ರಶ್ನೆ, ಓ ಎಮ್ ಆರ್ ಶೀಟ್ನಲ್ಲಿ ಪೆನ್ ಅಥವಾ ಪೆನ್ಸಿಲ್ನಿಂದ ಮಾಡಲಾದ ಗುರುತುಗಳನ್ನು ಸ್ಕ್ಯಾನ್ ಮಾಡಲು ಬಳಸುವ ಸಾಧನ ಯಾವುದು ಅಂತ ಅಂದರೆ ನಾವೀಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಾಗ ಓ ಎಮ್ ಆರ್ ಶೀಟಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ವ, ಅದನ್ನು ಯಾವುದರಿಂದ ಸ್ಕ್ಯಾನ್ ಮಾಡೋದಕ್ಕೆ ಬಳಸುವಂತಹ ಸಾಧನ ಯಾವುದು ಅಂತ. ಓ ಎಮ್ ಆರ್ ಅಂದರೆ ಆಪ್ಟಿಕಲ್ ಮಾರ್ಕ್ ರೆಕಗ್ನೈಸರ್ ಅಂತ, ಅಥವಾ ಎ ಡಿ ಎಫ್ ಆಟೋಮೆಟಿಕ್ ಡಾಕ್ಯುಮೆಂಟ್ ಫೀಡರ್ ಅಂತಕ್ಕಂಥದ್ದನ್ನು ಬಳಸ್ತಾರೆ. ನೆಕ್ಸ್ಟು 9ನೇ ಪ್ರಶ್ನೆ, ಪ್ರೈಮರಿ ಮೆಮೊರಿಗಳು ಯಾವ್ಯಾವು ಅಂತ ನೋಡೋದಾದರೆ ರ್ಯಾಮು ಮತ್ತು ರೋಮು. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಮತ್ತು ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ಇವುಗಳು ಸಂಸ್ಕರಣಾ ಘಟಕಗಳಾಗಿದ್ದು ನಾವು ನೀಡುವ ದತ್ತಾಂಶಗಳನ್ನು ಕಂಪ್ಯೂಟರ್ನಲ್ಲಿ ಉಳಿಸಿಕೊಳ್ಳಲು ಬೇಕಾಗ್ತವೆ. ನೆಕ್ಸ್ಟು ಸೆಕೆಂಡರಿ ಮೆಮೊರಿಗಳು ಯಾವ್ಯಾವು ಅಂತ ನೋಡೋದಾದರೆ ಹಾರ್ಡ್ ಡಿಸ್ಕು, ಕಾಪಿ ಡಿಸ್ಕು, ಸಿ ಡಿ ಮತ್ತು ಪೆನ್ ಡ್ರೈವ್ ಮತ್ತು ಇತ್ಯಾದಿ. 11ನೇ ಪ್ರಶ್ನೆ, 1 MB ಮತ್ತು 1 MBಯಲ್ಲಿ ಯಾವುದು ಹೆಚ್ಚು ಅಂತ. 1 MB ಬಿಗ್ MB ಮತ್ತು 1 MB ಸ್ಮಾಲ್ MB ಇದರಲ್ಲಿ ಯಾವುದು ಹೆಚ್ಚು ಅಂತ ಕೇಳಿದ್ದಾರೆ. MB ಅಂದರೆ ಮೆಗಾಬೈಟ್, ಮತ್ತು MB ಅಂದರೆ ಮೆಗಾಬಿಟ್ ಅಂತ ಕರೀತಾರೆ. ಇಲ್ಲಿ ಮೆಗಾಬೈಟ್ ಅಂದರೆ 8 MB ಸಮ ಆಗಿರುತ್ತೆ, ಹಾಗಾಗಿ 1 MB ಎಂಬುದು ಹೆಚ್ಚಾಗಿರುತ್ತೆ ಅಂದರೆ ಬಿಗ್ ಲೆಟರಲ್ಲಿ ಇರ್ತಕ್ಕಂಥದ್ದು ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು 12ನೇ ಪ್ರಶ್ನೆ, 1 TB ಎಂದರೆ ಎಷ್ಟು ಮತ್ತು GBಗಳು? 1 TB ಅಂದರೆ 1024 GBಗೆ ಸಮವಾಗಿರುತ್ತೆ. ಮೆಮೊರಿಯನ್ನು ಅಳೆಯುವ ಅತಿ ದೊಡ್ಡ ಏಕಮಾನ ಯಾವುದು ಅಂತ ನೋಡೋದಾದರೆ ಜೆಟಾಬೈಟ್ ಅಂತ ಮೆಮೊರಿಯನ್ನು ಅಳೆಯುವ ಅತಿ ದೊಡ್ಡ ಏಕಮಾನ ಜೆಟಾಬೈಟ್ ಎನ್ನುವುದು. ಮೆಮೊರಿಯನ್ನು ಅಳೆಯುವ ಅತಿ ದೊಡ್ಡ
ಏಕಮಾನ ಆಗಿದೆ. ಒನ್ ಝೆಡ್ ಬಿ ಅಂತ ಹೇಳಿದ್ರೆ ಝೆಟಾ ಬೈಟ್ಗೆ ಸಮನಾಗಿರ್ತಕ್ಕಂಥದ್ದು 1024 ಇ ಬಿ. ನೋಡ್ಬೋದು ಇಲ್ಲಿ 1 PB 1024 TB ಮತ್ತು 1 EB 1024 PB 1 ZB 1024 EB ಆಗಿರುತ್ತೆ. ಮತ್ತು ಕಂಪ್ಯೂಟರ್ ಮೆಮೊರಿಯನ್ನು ಅಳೆಯುವ ಏಕಮಾನಗಳು ಇವೆಲ್ಲವೂ ಕೂಡ ಕಂಪ್ಯೂಟರನ್ನು ಅಳೆಯತಕ್ಕಂತಹ ಏಕಮಾನಗಳಾಗಿರ್ತವೆ. ಕಂಪ್ಯೂಟರ್ನ ಮೆದುಳು ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂದರೆ ಸಿ ಪಿ ಯುನ ವಿಸ್ತೃತ ರೂಪವನ್ನು ನೋಡೋದಾದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೀತಾರೆ. ಇದು ಇನ್ಪುಟನ್ನು ಪ್ರೊಸೆಸ್ ಮಾಡುವುದು, ಡಾಟಾವನ್ನು ಸಂಗ್ರಹಿಸುವುದು ಮತ್ತು ಬಂದಂತಹ ರಿಸಲ್ಟ್ಗಳನ್ನ ಔಟ್ಪುಟ್ ಮಾಡುವ ಕೆಲಸವನ್ನು ಮಾಡ್ತದೆ. ಏನು CPU? ಮೊದಲ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ದಾರೆ. ಆಂಡ್ರಾಯ್ಡ್, ವಿಂಡೋ, GMOS, ಲಿನುಕ್ಸ್ ಅಂತ. ಇಲ್ಲಿ ಸರಿಯಾದಂಥ ಉತ್ತರ GMOS ಆಗಿರುತ್ತೆ. GMOS ಅನ್ನುವುದು ಏನಪ್ಪಾ ಅಂತ ನೋಡೋದಾದರೆ ಮೊದಲ ಆಪರೇಟಿಂಗ್ ಸಿಸ್ಟಮ್ ಆಗಿದ್ದು ಇದನ್ನು 1 BM ಕಂಪ್ಯೂಟರ್ಗಳಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಮೊದಲ ವೆಬ್ ಬ್ರೌಸರ್ ಯಾವುದು ಅಂತ ಕೇಳಿದ್ದಾರೆ. ಮೊದಲ ವೆಬ್ ಬ್ರೌಸರ್ ಇಲ್ಲಿ ನೋಡೋದಾದರೆ ವರ್ಲ್ಡ್ ವೈಡ್ ವೆಬ್ WWW ಅಂತಕ್ಕಂಥದ್ದು ಮೊದಲ ವೆಬ್ ಬ್ರೌಸರ್ ಆಗಿದೆ. ನೋಡಿ, ವರ್ಲ್ಡ್ ವೈಡ್ ವೆಬ್ಬು ಮೊದಲ ವೆಬ್ ಬ್ರೌಸರ್ ಆಗಿದೆ. ವರ್ಲ್ಡ್ ವೈಡ್ ವೆಬ್ಬು ಅಂದರೆ WWWದೊಂದಿಗೆ ಗೊಂದಲಕ್ಕೊಳಗಾಗಬಾರ್ದು. ಯಾಕಂದರೆ ವರ್ಲ್ಡ್ ವೈಡ್ ವೆಬ್ಬು ಮತ್ತು ವರ್ಲ್ಡ್ ವೈಡ್ ವೆಬ್ಬು ಎರಡೂ ಬೇರೆ ಬೇರೆ. ಜನರು ವರ್ಲ್ಡ್ ವೈಡ್ ವೆಬ್ ಬ್ರೌಸರ್ ಹೆಸರಿನೊಂದಿಗೆ ಕನ್ಫ್ಯೂಸ್ ಆಗಬಾರ್ದು. ತದನಂತರ ಇದನ್ನು ನೆಕ್ಸ್ಯೂಸ್ ಎಂದು ಮರುನಾಮಕರಣ ಮಾಡಲಾಯಿತಂತೆ. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡೋದಾದರೆ ಐಫೋನ್ಗಳಲ್ಲಿ ಬಳಸಲಾಗುವ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ದಾರೆ. ಐಫೋನ್ಗಳಲ್ಲಿ ಬಳಸುವಂತಹ ಆಪರೇಟಿಂಗ್ ಸಿಸ್ಟಮನ್ನು ನೋಡೋದಾದರೆ iOS. ಹಾಗಾದರೆ iOS ಅಂದರೆ ಏನು? ಐಫೋನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಇದು ಆಪಲ್ ಇಂಕ್ ಅಭಿವೃದ್ಧಿಪಡಿಸಿದ ಆಪರೇಟಿಂಗ್ ಸಿಸ್ಟಮ್ ಆಗಿದ್ದು ಐಫೋನು, ಐಪ್ಯಾಡು, ಐಪೋಡು ಮತ್ತು ಐಪ್ಯಾಡ್ಗಳಲ್ಲಿ ಬಳಸಲಾಗುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡೋದಾದರೆ ಇಮೇಲ್ನ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ರೇ ಟಾಮಿಲ್ಸನ್, ಚಾರ್ಲ್ಸ್ ಬ್ಯಾಬೇಜ್, ಟಿಮ್ ಬರ್ನರ್ಸ್ ಲೀ, ಯಾರು ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ರೇ ಟಾಮಿಲ್ಸನ್ ಅಂತಕ್ಕಂಥವರು ಇಮೇಲ್ನ ಪಿತಾಮಹ ಆಗಿರುತ್ತಾರೆ. ಇಮೇಲ್ನ ಪಿತಾಮಹ ಎಂದು ಕರೆಯಲಿದ್ದಾರೆ. ಇವರು ಮೊಟ್ಟ ಮೊದಲು 1971ರಲ್ಲಿ ಎ ಅಂತಕ್ಕಂಥ ಸಂಕೇತವನ್ನು ಬಳಸಿಕೊಂಡು ಇಮೇಲನ್ನು ಕಳಿಸಿದ್ರು. ರೇ ಟಾಮಿಲ್ಸ್ ಅಂತಕ್ಕಂಥವರು ಇಮೇಲ್ನ ಪಿತಾಮಹ ನೆನ್ಪಿಟ್ಕೋಬೇಕಾಗುತ್ತೆ. ಈ ಕೆಳಗಿನವರುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದ್ದಾರೆ. ಒಪೆರಾ ಮನಿ ಅಂತಕ್ಕಂಥದ್ದು ಇದೊಂದು ವೆಬ್ ಬ್ರೌಸರ್ ಆಗಿದ್ದು ಒಪೆರಾ ಕಂಪನಿಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಅದರಿಂದ ಇದು ಸರ್ಚ್ ಇಂಜಿನ್ ಅಲ್ಲ. ಹಾಗಾದರೆ ಯಾವುದು ಸರ್ಚ್ ಇಂಜಿನ್ಗಳಂತ ನೋಡೋದಾದರೆ ಗೂಗಲ್ಲು, ಯಾಹೋ ಮತ್ತು ಎಂಡೆಕ್ಸ್ ಆಗಿರುತ್ತೆ. ಮತ್ತು ಈ ಒಂದು ಪ್ರಶ್ನೋತ್ತರ